हाय फ्रेंड्स, एल्लरिगू फेस अकाडमी स्पीक इंग्लिश चैनल के स्वागत। इवत्तु नावु सर्वा स्पर्धात्मक परीक्षेयल्लि केळबहुदाद केलवु प्रश्नेगळन्नु नोडोण। ई प्रश्नेगळु इतिहासक्के संबंधपट्ट प्रश्नेगळागिरुत्तवे। अदक्कू मोदलु ई नम्म चानल्न सब्स्क्रैब् माड्कोळ्ळि। बन्नि मोदलने प्रश्ने, रोम्न मोदल चक्रवर्ति यारु? ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ, ಆಪ್ಷನ್ಸ್ಗಳನ್ನ ಓದ್ಕೋಬೇಕು. ಜೂಲಿಯಸ್ ಸೀಸರ್, ಆಗಸ್ಟಸ್, ನೀರೋ, ಕಾನ್ಸ್ಟಂಟೈನ್. ಇದಕ್ಕೆ ಸರಿಯಾದ ಉತ್ತರ ಬಿ, ಆಗಸ್ಟಸ್. ಮುಂದಿನ ಪ್ರಶ್ನೆ ನೋಡೋಣ. ಅಮೇರಿಕದ ಅಂತರ್ಯುದ್ಧಕ್ಕೆ ಮುಖ್ಯ ಕಾರಣವೇನು? ಎ ಗುಲಾಮಗಿರಿಯ ನಿರ್ಮೂಲನೆ, ಬಿ ರಾಜ್ಯ ಸಾರ್ವಭೌಮತ್ವ, ಸಿ ಆರ್ಥಿಕ ವ್ಯತ್ಯಾಸಗಳು, ಡಿ ರಾಜಕೀಯ ಭ್ರಷ್ಟಾಚಾರ. ಇದಕ್ಕೆ ಸರಿಯಾದ ಉತ್ತರ ಎ ಗುಲಾಮಗಿರಿಯ ನಿರ್ಮೂಲನೆ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ. ವಿಶ್ವ ಸಮರ ಸಮಯದಲ್ಲಿ ಸೋವಿಯತ್ ಒಕ್ಕೂಟದ ನಾಯಕ ಯಾರು? ಎ ಜೋಸೆಫ್ ಸ್ಟಾಲಿನ್, ಬಿ ವ್ಲಾಡಿಮಿರ್ ಲೆನಿನ್, ಸಿ ನಿಕಿತಾ ಕ್ರುಶ್ಚೇವ್, ಡಿ ಲಿಯಾನ್ ಟ್ರಸ್ಕಿ. ಇದಕ್ಕೆ ಸರಿಯಾದ ಉತ್ತರ ಎ ಜೋಸೆಫ್ ಸ್ಟಾಲಿನ್. ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ. ಕೊಲಂಬಸ್ ಯಾವ ವರ್ಷದಲ್ಲಿ ಅಮೇರಿಕವನ್ನು ಕಂಡುಹಿಡಿದನು? ಎ 1492, ಬಿ 1543, ಸಿ 1620, ಡಿ 1776. ಇದಕ್ಕೆ ಸರಿಯಾದ ಉತ್ತರ ಎ 1492. ಮುಂದಿನ ಐದನೇ ಪ್ರಶ್ನೆ ನೋಡೋಣ. ಕಮ್ಯುನಿಸ್ಟ್ ಪ್ರಣಾಳಿಕೆಯನ್ನು ಬರೆದವರು ಯಾರು? ಎ ಕಾರ್ಲ್ ಮಾರ್ಕ್ಸ್ ಮತ್ತು ಫ್ರೆಡ್ರಿಕ್ ಎಂಗೆಲ್ಸ್, ಬಿ ವ್ಲಾಡಿಮಿರ್ ಲೆನಿನ್, ಸಿ ಲಿಯಾನ್ ಟ್ರಸ್ಕಿ, ಡಿ ಜೋಸೆಫ್ ಸ್ಟಾಲಿನ್. ಇದಕ್ಕೆ ಸರಿಯಾದ ಉತ್ತರ ಎ ಕಾರ್ಲ್ ಮಾರ್ಕ್ಸ್ ಮತ್ತು ಫ್ರೆಡ್ರಿಕ್ ಎಂಗೆಲ್ಸ್. ಮುಂದಿನ ಆರನೇ ಪ್ರಶ್ನೆ. ಮೊದಲನೆಯ ಮಹಾಯುದ್ಧದಲ್ಲಿ ಯಾವ ದೇಶವು ಮೊದಲು ಯುದ್ಧವನ್ನು ಘೋಷಿಸಿತು? ಎ ಜರ್ಮನಿ, ಬಿ ಫ್ರಾನ್ಸ್, ಸಿ ಆಸ್ಟ್ರಿಯಾ ಹಂಗೇರಿ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಸಿ ಆಸ್ಟ್ರಿಯಾ ಹಂಗೇರಿ. ಈಗ ಏಳನೇ ಪ್ರಶ್ನೆ. ಯುನೈಟೆಡ್ ಸ್ಟೇಟ್ಸ್ನ ಮೊದಲ ಅಧ್ಯಕ್ಷರು ಯಾರು? ಎ ಜಾರ್ಜ್ ವಾಷಿಂಗ್ಟನ್, ಬಿ ಜಾನ್ ಅಡಮ್ಸ್, ಸಿ ಥಾಮಸ್ ಜೆಫರ್, ಡಿ ಜೇಮ್ಸ್ ಮ್ಯಾಡಿಸನ್. ಇದಕ್ಕೆ ಸರಿಯಾದ ಉತ್ತರ ಎ ಜಾರ್ಜ್ ವಾಷಿಂಗ್ಟನ್. ಮುಂದಿನ ಎಂಟನೇ ಪ್ರಶ್ನೆ ನೋಡೋಣ. ವಾಟರ್ಲೂ ಕದನದ ಮಹತ್ವವೇನು? ಎ ಇದು ಅಮೇರಿಕದ ಅಂತರ್ಯುದ್ಧವನ್ನು ಕೊನೆಗೊಳಿಸಿತು, ಬಿ ಇದು ವಿಶ್ವ ಸಮರ ಕೊನೆಗೊಂಡಿತು, ಸಿ ಇದು ನೆಪೋಲಿಯನ್ ಯುದ್ಧಗಳನ್ನು ಕೊನೆಗೊಳಿಸಿತು, ಡಿ ಇದು 100 ವರ್ಷಗಳ ಯುದ್ಧವನ್ನು ಕೊನೆಗೊಳಿಸಿತು. ಇದಕ್ಕೆ ಸರಿಯಾದ ಉತ್ತರ ಸಿ ಇದು ನೆಪೋಲಿಯನ್ ಯುದ್ಧಗಳನ್ನು ಕೊನೆಗೊಳಿಸಿತು. ಮುಂದಿನ ಒಂಬತ್ತನೇ ಪ್ರಶ್ನೆ. ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ ಮೊದಲ ಮಹಿಳೆ ಯಾರು? ಎ ಮಾರ್ಗರೆಟ್ ಥ್ಯಾಚರ್, ಬಿ ತೆರೆಸಾಮೆ, ಸಿ ಏಂಜಲ್ ಮಾರ್ಕೆಲ್, ಡಿ ಜೈಸಿಂದ ಹರ್ಡ್ರೇನ್. ಮುಂದಕ್ಕೆ ಉತ್ತರ ಎ ಮಾರ್ಗರೆಟ್ ಥ್ಯಾಚರ್. ಮುಂದಿನ ಪ್ರಶ್ನೆ. ಬಾಹ್ಯಾಕಾಶಕ್ಕೆ ಉಪಗ್ರಹವನ್ನು ಮೊದಲು ಕಳುಹಿಸಿದ ದೇಶ ಯಾವುದು? ಎ ರಷ್ಯಾ, ಬಿ ಯುನೈಟೆಡ್ ಸ್ಟೇಟ್ಸ್, ಸಿ ಚೀನಾ, ಡಿ ಫ್ರಾನ್ಸ್. ಇದಕ್ಕೆ ಸರಿಯಾದ ಉತ್ತರ ಎ ರಷ್ಯಾ. ಮುಂದಿನ ಪ್ರಶ್ನೆ. ಫ್ರೆಂಚ್ ಕ್ರಾಂತಿಗೆ ಮುಖ್ಯ ಕಾರಣವೇನು? ಎ ಆರ್ಥಿಕ ಅಸಮಾನತೆ, ಬಿ ರಾಜಕೀಯ ಭ್ರಷ್ಟಾಚಾರ, ಸಿ ಧಾರ್ಮಿಕ ವ್ಯತ್ಯಾಸಗಳು, ಡಿ ವಸಾಹತುಶಾಹಿ. ಇದಕ್ಕೆ ಸರಿಯಾದ ಉತ್ತರ ಎ ಆರ್ಥಿಕ ಅಸಮಾನತೆ. ಮುಂದಿನ ಪ್ರಶ್ನೆ. ಯುನೈಟೆಡ್ ಸ್ಟೇಟ್ನ ಅಧ್ಯಕ್ಷರಾದ ಮೊದಲ ಆಫ್ರಿಕನ್ ಅಮೇರಿಕನ್ ಯಾರು? ಎ ಬರಕ್ ಒಬಾಮಾ, ಬಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್, ಸಿ ಮಾಲ್ಕಮ್ ಎಕ್ಸ್, ಡಿ ನೆಲ್ಸನ್ ಮಂಡೇಲಾ. ಇದಕ್ಕೆ ಸರಿಯಾದ ಉತ್ತರ ಎ ಬರಾಕ್ ಒಬಾಮಾ. ಮುಂದಿನ ಹದಿಮೂರನೇ ಪ್ರಶ್ನೆ. ರಷ್ಯಾದ ಕ್ರಾಂತಿಯ ಮುಖ್ಯ ಕಾರಣವೇನು? ಎ ಆರ್ಥಿಕ ಅಸಮಾನತೆ, ಬಿ ರಾಜಕೀಯ ಭ್ರಷ್ಟಾಚಾರ, ಸಿ ಧಾರ್ಮಿಕ ವ್ಯತ್ಯಾಸಗಳು, ಡಿ ವಸಾಹತುಶಾಹಿ. ಇದಕ್ಕೆ ಸರಿಯಾದ ಉತ್ತರ ಎ ಆರ್ಥಿಕ ಅಸಮಾನತೆ. ಹದಿನಾಲ್ಕನೇ ಪ್ರಶ್ನೆ. ಜಗತ್ತನ್ನು ಪ್ರದಕ್ಷಿಣೆ ಮಾಡಿದ ಮೊದಲ ವ್ಯಕ್ತಿ ಯಾರು? ಕ್ರಿಸ್ಟೋಫರ್ ಕೊಲಂಬಸ್, ಬಿ ಫರ್ಡಿನಾಂಡ್ ಮೆಗೆಲೆನ್, ಸಿ ವಾಸ್ಕೋಡಗಾಮ, ಡಿ ಮಾರ್ಕೋಪೋಲೊ. ಇದಕ್ಕೆ ಸರಿಯಾದ ಉತ್ತರ ಬಿ ಫರ್ಡಿನಾಂಡ್ ಮೆಗೆಲೆನ್.
15ನೇ ಪ್ರಶ್ನೆ, ವಿಶ್ವ ಸಮರರ ಮುಖ್ಯ ಕಾರಣವೇನು? ವರ್ಸೈಲ್ ಒಪ್ಪಂದ, ಆರ್ಥಿಕ ವ್ಯತ್ಯಾಸಗಳು, ಫ್ಯಾಸಿಸಂನ ಉದಯ, ರಾಜಕೀಯ ಭ್ರಷ್ಟಾಚಾರ. ಇದಕ್ಕೆ ಉತ್ತರ ಸಿ, ಫ್ಯಾಸಿಸಂನ ಉದಯ. 16ನೇ ಪ್ರಶ್ನೆ, ಚೀನಾದ ಮೊದಲ ಚಕ್ರವರ್ತಿ ಯಾರು? ಎ ಕಿನ್ ಶಿ ಹುವಾಂಗ್, ಬಿ ಹಾನ್ ಹುಡಿ, ಸಿ ಟ್ಯಾಂಗ್ ಟೈಚಾನ್, ಡಿ ಸಾಂಗ್ ತೈಜು. ಇದಕ್ಕೆ ಸರಿಯಾದ ಉತ್ತರ ಎ ಕಿಂಗ್ ಶಿ ಹುವಾಂಗ್. 17ನೇ ಪ್ರಶ್ನೆ, ಅಮೇರಿಕನ್ ಕ್ರಾಂತಿಕಾರಿ ಯುದ್ಧದ ಮುಖ್ಯ ಕಾರಣವೇನು? ಎ ಪ್ರಾತಿನಿಧ್ಯವಿಲ್ಲದೆ ತೆರಿಗೆ, ಬಿ ರಾಜಕೀಯ ಭ್ರಷ್ಟಾಚಾರ, ಸಿ ಆರ್ಥಿಕ ಅಸಮಾನತೆ, ಡಿ ಧಾರ್ಮಿಕ ವ್ಯತ್ಯಾಸಗಳು. ಇದಕ್ಕೆ ಸರಿಯಾದ ಉತ್ತರ ಎ ಪ್ರಾತಿನಿಧ್ಯವಿಲ್ಲದೆ ತೆರಿಗೆ. 18ನೇ ಪ್ರಶ್ನೆ, ಈಜಿಪ್ಟ್ನ ಮೊದಲ ಮಹಿಳಾ ಫರೋ ಯಾರು? ಎ ಕ್ಲಿಯೋಪಾತ್ರಾ, ಹ್ಯಾಟ್ಶಿ ಫುಡ್ಸ್, ನೆಫೆಟ್ರಿಟಿ, ಐಸಿಸ್. ಇದಕ್ಕೆ ಸರಿಯಾದ ಉತ್ತರ ಬಿ ಹ್ಯಾಟ್ಶಿ ಫುಡ್ಸ್. ಮುಂದಿನ ಪ್ರಶ್ನೆ, ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಮಾಡಿದ ಪ್ರಸಿದ್ಧ ಭಾಷಣದ ಹೆಸರೇನು? ಎ ಐ ಹ್ಯಾವ್ ಎ ಡ್ರೀಮ್, ವಿ ಶಾಲ್ ಓವರ್ಕಮ್, ಗಿಲ್ ಮೀ ಲಿಬರ್ಟಿ ಅಥವಾ ಗಿವ್ ಮೀ ಡೆತ್, ಡಿ ವಿಲೋಚನೆಯ ಘೋಷಣೆ. ಇದಕ್ಕೆ ಸರಿಯಾದ ಉತ್ತರ ಎ ಐ ಹ್ಯಾವ್ ಎ ಡ್ರೀಮ್. ಮುಂದಿನ 20ನೇ ಪ್ರಶ್ನೆ, ಭಾರತವನ್ನು ತಲುಪಿದ ಮೊದಲ ಯುರೋಪಿಯನ್ ಪರಿಶೋಧಕ ಯಾರು? ಎ ವಾಸ್ಕೋಡ ಗಾಮ, ಬಿ ಕ್ರಿಸ್ಟೋಫರ್ ಕೊಲಂಬಸ್, ಸಿ ಫರ್ಡಿನಾಂಡ್ ಮೆಗೆಲನ್, ಡಿ ಮಾರ್ಕೋ ಪೋಲೋ. ಇದಕ್ಕೆ ಸರಿಯಾದ ಉತ್ತರ ಎ ವಾಸ್ಕೋಡ ಗಾಮ. 21ನೇ ಪ್ರಶ್ನೆ, ಶೀತಲ ಸಮರದ ಮುಖ್ಯ ಕಾರಣವೇನು? ಎ ಸೈದ್ಧಾಂತಿಕ ವ್ಯತ್ಯಾಸಗಳು, ಬಿ ಆರ್ಥಿಕ ಅಸಮಾನತೆ, ಸಿ ರಾಜಕೀಯ ಭ್ರಷ್ಟಾಚಾರ, ಡಿ ವಸಾಹತುಶಾಹಿ. ಇದಕ್ಕೆ ಸರಿಯಾದ ಉತ್ತರ ಎ ಸೈದ್ಧಾಂತಿಕ ವ್ಯತ್ಯಾಸಗಳು. 22ನೇ ಪ್ರಶ್ನೆ, ಬೌದ್ಧ ಧರ್ಮದ ಸ್ಥಾಪಕರು ಯಾರು? ಎ ಸಿದ್ಧಾರ್ಥ ಗೌತಮ, ಬಿ ಕಮಿಕ್ಷಿಯಸ್, ಸಿ ಲಾವೋತ್ಸ್, ಡಿ ಮೊಹಮ್ಮದ್. ಇದಕ್ಕೆ ಸರಿಯಾದ ಉತ್ತರ ಸಿದ್ಧಾರ್ಥ ಗೌತಮ. ಮುಂದಿನ 23ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿಗೆ ಮುಖ್ಯ ಕಾರಣವೇನು? ಎ ತಾಂತ್ರಿಕ ನಾವೀನ್ಯತೆಗಳು, ಬಿ ರಾಜಕೀಯ ಕ್ರಾಂತಿಗಳು, ಸಿ ಆರ್ಥಿಕ ಅಸಮಾನತೆ, ಡಿ ಧಾರ್ಮಿಕ ವ್ಯತ್ಯಾಸಗಳು. ಇದಕ್ಕೆ ಸರಿಯಾದ ಉತ್ತರ ಎ ತಾಂತ್ರಿಕ ನಾವೀನ್ಯತೆಗಳು. 24ನೇ ಪ್ರಶ್ನೆ, ಜಗತ್ತನ್ನು ಏಕಾಂಗಿಯಾಗಿ ಸುತ್ತಿದ ಮೊದಲ ವ್ಯಕ್ತಿ ಯಾರು? ಸರ್ ಫ್ರಾನ್ಸಿಸ್ ಡ್ರೇಕ್, ಫರ್ಡಿನಾಂಡ್ ಮೆಗೆಲನ್, ಸರ್ ರಾಬಿನ್ ನಾಕ್ಸ್ ಜಾನ್ಸ್ಟನ್, ಎಲೆನ್ ಮ್ಯಾಕ್ ಆರ್ಥರ್. ಇದಕ್ಕೆ ಸರಿಯಾದ ಉತ್ತರ ಸಿ ಸರ್ ರಾಬಿನ್ ನಾಕ್ಸ್ ಜಾನ್ಸ್ಟನ್. ಮುಂದಿನ ಕೊನೆಯ ಪ್ರಶ್ನೆ, 25ನೇ ಪ್ರಶ್ನೆ, ಸೋವಿಯತ್ ಒಕ್ಕೂಟದ ಪತನಕ್ಕೆ ಮುಖ್ಯ ಕಾರಣವೇನು? ಎ ಆರ್ಥಿಕ ಸಮಸ್ಯೆಗಳು, ಬಿ ರಾಜಕೀಯ ಭ್ರಷ್ಟಾಚಾರ, ಸಿ ಮಿಲಿಟರಿ ಖರ್ಚು, ಡಿ ಸೈದ್ಧಾಂತಿಕ ವ್ಯತ್ಯಾಸಗಳು. ಇದಕ್ಕೆ ಸರಿಯಾದ ಉತ್ತರ ಎ ಆರ್ಥಿಕ ಸಮಸ್ಯೆಗಳು. ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ, ಅಂದರೆ ಈ ನೋಟ್ಸಿನ ಬಗ್ಗೆ ನಿಮಗೆ ಇನ್ನೂ ಬೇಕಾದ ಮಾಹಿತಿ ಬೇಕಾದರೆ ಈ ಕೆಳಗೆ ಕೊಟ್ಟಿರುವ ಲಿಂಕ್, ಈ ವಿಡಿಯೋದ ಲಿಂಕನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.